ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಏಪ್ರಿಲ್ ಮೊದಲ ದಿನ ಅಂದ ಕೂಡಲೇ ಎಲ್ಲರೂ ಏಪ್ರಿಲ್ ಫೂಲ್ ಮಾಡೋದಕ್ಕೆ ಮುಂದಾಗಿರ್ತಾರೆ ಇವರು ಮಾತ್ರ ಏಪ್ರಿಲ್ ಫೂಲ್ ಬದಲಾಗಿ ಏಪ್ರಿಲ್ ಕೂಲ್ ಆಚರಣೆಗೆ ಮುಂದಾಗಿದ್ದಾರೆ ಏನ್ ಮಾಡಲು ಮುಂದಾಗಿದ್ದಾರೆ ಅಂತೀರಾ ಈ ಸ್ಟೋರಿ ನೋಡಿ ವೇಸ್ಟೇಜ್ ತಗಡಿನ ಡಬ್ಬಿಗಳನ್ನ ಬಳಕೆ ಮಾಡಿಕೊಂಡು ನೀರಿನ ಅರವಟಿಕೆ ಮಾಡಿ ಅದಕ್ಕೊಂದು ರೂಪ ಕೊಡ್ತಿರೋ ಯುವಕರು ಮತ್ತೊಂದು ಕಡೆ ಮಣ್ಣಿನಿಂದ ಮಾಡಿರೋ ಸಾವಿರಾರು ಅರವಟಿಕೆಗಳನ್ನ ಮರಗಿಡಗಳಿಗೆ ಕಟ್ಟಿ ಅದರೊಳಗೆ ಕಾಳು ಕಡಿ ಹಾಗೂ ನೀರು ಹಾಕ್ತಿರೋದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬಿಸಿಲು ನಾಡು ರಾಯಚೂರು ಜಿಲ್ಲೆಯಲ್ಲಿ ಹೌದು ರಾಯಚೂರು ಜಿಲ್ಲೆಯ ಸಿಂಧನೂರಿನ ವನಶ್ರೀ ಫೌಂಡೇಶನ್ ಇಂಥದೊಂದು ಸಾಹಸಕ್ಕೆ ಮುಂದಾಗಿದೆ ಏಪ್ರಿಲ್ ಮೊದಲ ದಿನ ಅಂದ ಕೂಡಲೇ ಫೂಲ್ ಮಾಡೋದಕ್ಕೆ ಮುಂದಾಗುವ ಬದಲು ಕೂಲ್ ದಿನವನ್ನಾಗಿ ಮಾಡೋಕೆ ವನಶ್ರೀ ಫೌಂಡೇಶನ್ ಪಣ ತೊಟ್ಟಿದೆ ಅದೇ ದಿನ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ದಿನಾಚರಣೆಯು ಇರೋದ್ರಿಂದ ಗಿಡ ಮರಗಳಿಗೆ ಪ್ಲಾಸ್ಟಿಕ್ ದಬ್ಬಿ ನೀರಿನ ಅರಟಿಕೆ ಕಟ್ಟಿ ಕೂಲ್ ದಿನವನ್ನಾಗಿ ಆಚರಿಸುವ ವಿನೂತನ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಡೆದಾಡುವ ಮಹಾದೇವರ ದೇವರಾಗಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 115ನೆಯ ಜನ್ಮದಿನೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ವನಸಿರಿ ಫೌಂಡೇಶನ್ ವತಿಯಿಂದ ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲನ್ನು ಆಗ್ತಕ್ಕಂತಹ ದಿನವನ್ನಾಗಿ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ಪರಿಸರ ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂತಹದು ಇಡೀ ಜಗತ್ತಿನಲ್ಲಿ ಆಕ್ಸಿಜನ್ ಕೊರತೆಯಿಂದ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರ ಅರಿವು ಇವತ್ತಿನ ಪ್ರತಿ ಮಾನವ ಕುಲಕ್ಕೂ ಆಗಬೇಕಾಗಿರ್ತಕ್ಕಂತಹದು ಗಿಡಗಳನ್ನು ಬೆಳೆಸಬೇಕು ಅದೇ ರೀತಿಯಾಗಿ ಇವತ್ತಿನ ಬೇಸಿಗೆ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆಯನ್ನು ಕೂಡ ಇಡ್ತಕ್ಕಂತಹದು ಬಹಳ ಮುಖ್ಯ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಸುಮಾರು 16 ವರ್ಷದಿಂದ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಗೌಡ ಮಲ್ಲಾಪುರ ಅವರು ಇಡೀ ನಮ್ಮ ಸಿಂಧನೂರಿನಲ್ಲಿ ಸುಮಾರು ಲಕ್ಷಾಂತರ ಗಿಡಗಳನ್ನು ನಡುವ ಮುಖಾಂತರವಾಗಿ ಬಿಸಿಲ ನಾಡನ್ನು ಹಸಿರ ನಾಡನ್ನಾಗಿರ್ತಕ್ಕಂತಹ ಕೀರ್ತಿ ನಮ್ಮ ಅಮರೇಗೌಡರವರಿಗೆ ಸಲ್ಲಿಸ್ತಾ ಇದೆ ಶಿವಕುಮಾರ ಸ್ವಾಮೀಜಿಯವರ ನೆನಪಿಗೋಸ್ಕರ ಪ್ರತಿಯೊಬ್ಬರೂ ನಾವು ಒಂದು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದು ನಮ್ಮ ಮಕ್ಕಳ ವಿಶೇಷವಾಗಿರ್ತಕ್ಕಂಥ ಹುಟ್ಟುಹಬ್ಬ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಒಂದು ಮರವನ್ನು ನೆಡ್ತಕ್ಕಂಥದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟಿಗೆಯನ್ನು ಮಾಡ್ತಕ್ಕಂತಹ ಕೆಲಸ ಮಾಡಿದರೆ ಅದು ಒಳ್ಳೆಯ ಸಾರ್ಥಕ ಕೆಲಸ ಅಂತಕ್ಕಂತಹದನ್ನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೇವೆ ಸೋಮನಾಥ್ ಶಿವಾಚಾರ್ಯರು ರಂಭಾಪುರಿ ಶಾಖಾ ಮಠ ಸಿಂಧನೂರು ಕಳೆದ 5 ವರ್ಷಗಳಿಂದ ಸತತವಾಗಿ ಏಪ್ರಿಲ್ ಮೊದಲ ದಿನವನ್ನ ಫೂಲ್ ದಿನವನ್ನಾಗಿ ಆಚರಿಸುವ ಬದಲು ಕೂಲ್ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಿದೆ ಶಾಲಾ ಮಕ್ಕಳು ಹಾಗೂ ಯುವ ಜನರಿಗೆ ಪರಿಸರದ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವನಸಿರಿ ಫೌಂಡೇಶನ್ ಮುಂದಾಗಿದ್ದು ನಿತ್ಯ ಪರಿಸರ ಸೇವೆಯಲ್ಲಿ ತೊಡಗಿದ್ದಾರೆ ಏಪ್ರಿಲ್ ಮೊದಲ ದಿನವಾದ ನಿನ್ನೆ 5,000 ಮಣ್ಣಿನ ಅರವಟಿಗೆ 500 ತಗಡಿನ ಡಬ್ಬಿಗಳ ಅರವಟಿಕೆಗಳನ್ನ ಮರಗಿಡಗಳಿಗೆ ಕಟ್ಟಿ ಬೇಸಿಗೆಯಲ್ಲಿ ಮರಗಳು ನೀರಿಲ್ಲದೆ ಒಣಗುವ ಆತಂಕ ಇರೋದ್ರಿಂದ ಮರಗಳ ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ ಕೇವಲ ರಾಯಚೂರು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮರಗಳಿಗೆ ಅರವಟಿಕೆಗಳನ್ನು ಅಳವಡಿಸಿ ಕೂಲ್ ದಿನವನ್ನಾಗಿ ಆಚರಿಸಿ ಪರಿಸರ ಜಾಗೃತಿಯ ಜೊತೆಗೆ ಪ್ರಾಣಿ ಪಕ್ಷಿಗಳ ದಾಹ ತೀರಿಸೋ ಕೆಲಸವನ್ನ ವನಸಿರಿ ಫೌಂಡೇಶನ್ ಮಾಡ್ತಿದೆ ಈಗಾಗಲೇ ಏಪ್ರಿಲ್ 1 ಬಂದ ತಕ್ಷಣ ಎಲ್ಲರೂ ಮೂರ್ಖ ದಿನ ಆಚರಣೆ ಮಾಡ್ತಾರೆ ನಮ್ಮ ವನಸಿರಿ ಫೌಂಡೇಶನ್ ಈಗಾಗಲೇ 5 ವರ್ಷದಿಂದ ಸತತವಾಗಿ ಒಂದು ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಇದು ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯ ಪ್ರತಿಯೊಬ್ಬರಲ್ಲಿ ಒಂದು ಮಣ್ಣಿನ ಮಡಿಕೆ ಇವತ್ತು ಪಕ್ಷಿ ಸಂಕುಲನವನ್ನು ನಶಿಸಿ ಹೋಗ್ತಿದೆ ಅದಕ್ಕೋಸ್ಕರ ನಾವು ಪಕ್ಷಿ ಸಂಕುಲನ ಉಳಿಸಲಿಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮಣ್ಣಿನ ಮಡಿಕೆಗಳನ್ನು ಮತ್ತು ಎಣ್ಣೆ ಡಬ್ಬಿಗಳನ್ನು ತಯಾರಿ ಮಾಡಿ ಸುಮಾರು 5,000 ಮಣ್ಣಿನ ಮಡಿಕೆಗಳು ಮತ್ತು 500 ಹಾಲು ಡಬ್ಬಿ ಅದರಲ್ಲಿಂದ ತಯಾರಿ ಮಾಡಿ ಪಕ್ಷಿಗಳಿಗೆ ಆಹಾರವಾಗಿ ಇಡಲಿಕ್ಕೆ ಮತ್ತು ನೀರು ಕುಡಿಲಿಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಉದ್ದೇಶ ಇಡೀ ರಾಜ್ಯದ ತುಂಬ ಮಾಡ್ತಾ ಇದ್ವಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಗಿಡಗಳಿಗೆ ಮತ್ತು ದೇವಸ್ಥಾನದ ಮಹಡಿಯ ಮೇಲೆ ಈ ಒಂದು ಕಾರ್ಯಕ್ರಮ ತಯಾರಿ ಮಾಡಿ ನಿರಂತರವಾಗಿ 1 ತಿಂಗಳಿನಿಂದ ತಯಾರಿ ಮಾಡಿ ಇವತ್ತು ಇಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಉದ್ಘಾಟನೆಗೊಳ್ಳಲಿದೆ ಈ ಉದ್ಘಾಟನೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಉದ್ಘಾಟನೆಗೊಳ್ಳುತ್ತಿದೆ ಇದಕ್ಕೆ ಪರಮ ಪೂಜ್ಯರು ಶಾಲೆ ವಿದ್ಯಾರ್ಥಿಗಳು ಸ್ಕೌಟ್ ಆ್ಯಂಡ್ ಗೈಡ್ಸು ಹಲವಾರು ರಾಜಕೀಯ ಗಣ್ಯರು ಎಲ್ಲರೂ ಈ ಒಂದು ನಮ್ಮ ವನಸಿರಿ ತಂಡಕ್ಕೆ ಸಹಕಾರ ನೀಡುತ್ತಿದ್ದಾರೆ ಅದೇ ರೀತಿ ಮೊದಲನೇದಾಗಿ ಹೇಳಬೇಕಾದ್ರೆ ನಮ್ಮ ವನಸಿರಿ ಫೌಂಡೇಶನ್ ಇವೆಷ್ಟು
ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲಿಕ್ಕೆ ಅನುಕೂಲ. ಇವತ್ತು ಮಾಧ್ಯಮ ಮತ್ತು ಪತ್ರಿಕೆ ಮಿತ್ರರು ಇವತ್ತು ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ವನಶ್ರೀ ಫೌಂಡೇಶನ್ದಿಂದ ಹೃದಯಪೂರ್ವಕ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್ವಪಲ್ಲವಿ ಸರ್ಕಾರಿ ಪ್ರೌಢಶಾಲೆ ವಿರೂಪಾಪುರ ಸಾವಿತ್ರಿಬಾಯಿ ಪುಲೆ ಗೈಡ್ಸ್ ಘಟಕ ಇಂದು ನಮ್ಮ ಸಿಂಧನೂರಿನಲ್ಲಿ ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾಗಿರುವಂತಹ ಕರ್ನಾಟಕ ರತ್ನ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾಗಿರುವಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ 115ನೇ ಜಯಂತಿಯನ್ನು ನಾವಿಂದು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಆಚರಿಸುತ್ತಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ಎಲ್ಲ ಗಿಡ ಪಕ್ಷಿಗಳಿಗೆ ಗಿಡಗಳಲ್ಲಿ ನೀರನ್ನು ತುಂಬಿಸುವ ಕಾರ್ಯಕ್ರಮ ಹಾಗೂ ಆಹಾರವನ್ನು ಇಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯ ಯಶಸ್ವಿಯಾಗಲಿ ಎಂದು ಆಶಿಸುತ್ತೇನೆ. ಹಾಗೂ ಈ ಒಂದು ನಡೆ ನುಡಿಯನ್ನು ನಮ್ಮ ಜೀವನದಲ್ಲಿ ಸಹ ನಾವು ಅಳವಡಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತೇನೆ. ಸ್ಟೂಡೆಂಟ್ ಆಗಿ ಈ ಕಾರ್ಯ ಎಷ್ಟು ಮಟ್ಟಿಗೆ ಸೂಕ್ತ ಅಂತ, ಈಗ ಯಾಕಂದ್ರೆ ಪಕ್ಷಿಗಳಿಗೆ ನೀರು ಸಿಗುತ್ತೆ ಇವಾಗ, ಮನುಷ್ಯ ಜೀವಿ ಅತ್ಯಂತ ಬುದ್ಧಿವಂತ ಜೀವಿ ಅಂತ ಮನುಷ್ಯನ ಕರಿತೀವಿ. ಅದೇ ರೀತಿ ಮನುಷ್ಯ ಮಾತಾಡ್ಬೋದು, ತಮ್ಮ ಕೆಲಸಗಳನ್ನ ತಾವು ಮಾಡ್ಕೋಬಹುದು, ಆದರೆ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ನಮ್ಮ ಮಾನವನಿಂದ ಕೆಲವೊಂದು ಉಪಾಯಗಳನ್ನ ನಾವು ಅದಕ್ಕೆ ಸಹಕಾರವನ್ನು ಮಾಡಬೇಕಾಗಿರುತ್ತೆ. ಈ ಒಂದು ಕಾರ್ಯಕ್ರಮ ಅದಕ್ಕೆ ಒಂದು ಸ್ಫೂರ್ತಿಯಾಗಿದೆ, ಒಂದು ಪ್ರೋತ್ಸಾಹವನ್ನು ಈ ಕಾರ್ಯಕ್ರಮ ನೀಡಿದೆ. ಇದಕ್ಕೆ ನಮ್ಮ ಸಹಕಾರನೂ ಇರುತ್ತೆ. ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ನಮ್ಮ ಕೈಲಿ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ನಾವು ಸಹಾಯವನ್ನು ಮಾಡ್ತೀವಿ. ಧನ್ಯವಾದಗಳು. ಇವರು ಇದೊಂದೇ ಅಲ್ಲ, ಸಸಿಗಳನ್ನು ನೆಟ್ಟು ಹಸಿರನ್ನಾಗಿಸುವ ಕಾಯಕಕ್ಕೆ ಮುಂದಾಗಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ದಾಹ ತೀರಿಸೋ ಕೆಲಸವನ್ನು ಎಲ್ಲರೂ ಮಾಡಬೇಕಿದೆ. ಒಟ್ಟಿನಲ್ಲಿ ಪರಿಸರ ಕಾಳಜಿ ಹಾಗೂ ಪ್ರಾಣಿ ಪಕ್ಷಿಗಳನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸಕ್ಕೆ ಮುಂದಾಗಿರೋ ವನಸಿರಿ ಫೌಂಡೇಶನ್ ಕಾರ್ಯಕ್ಕೆ ಎಲ್ಲ ಧರ್ಮ ಗುರುಗಳು ಹಾಗೂ ಎಲ್ಲ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.